ನಾವೆಷ್ಟೇ ಬಾರಿ ಹಿಂದೂಗಳ ಜೊತೆ ಕೂಡಿ ಬದುಕೋಣ ಅಂತ ಪ್ರಯತ್ನಿಸಿದ್ರು ಕೂಡ ನಿನ್ನಂತಹ ಜಿಹಾದಿಗಳು ಅದಕ್ಕೆ ಅವಕಾಶನೇ ಕೊಡೋದಿಲ್ಲ. ಬಿಡಿ ಮಿಸ್ಟರ್ ರಜಾಕ್, ಮುಸಲ್ಮಾನಳಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೋ. ಪ್ರಿಯ ವೀಕ್ಷಕರೇ, ಮುಮ್ತಾಜ್ ಎಂಬ ಮುಸ್ಲಿಂ ಯುವತಿ, ಟಿವಿ ವಿಕ್ರಮ ಚಾನೆಲ್ನ ಆ್ಯಂಕರ್, ಯುವ ಪತ್ರಕರ್ತೆ, ಹಿಂದೂ ಧರ್ಮ ಸನಾತನ ಧರ್ಮದ ಮೇಲೆ ಹೊಂದಿರುವ ಅಪಾರ ಗೌರವವನ್ನು ನೋಡಿದರೆ ನಿಜಕ್ಕೂ ಹೆಮ್ಮೆಯಾಗುವಂತಹ ವಿಷಯ. ಮದರಸಾಗಳಲ್ಲಿ ಕೊಡುವ ಶಿಕ್ಷಣ, ಕೆಲವು ಮುಸ್ಲಿಂ ಮೂಲಭೂತವಾದಿಗಳ ಕಟು ನಿಲುವನ್ನು ಸ್ವಲ್ಪವೂ ಅಂಜಿಕೆಯಲ್ಲಿ ಹೇಳುವ ಅವರ ಧೈರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಇಂತಹ ಭಾರತೀಯಳು ಬೇಕೇ ನಮಗೆ, ಹೊರತು ನನ್ನದೊಂದೇ ಶ್ರೇಷ್ಠ ಧರ್ಮ, ಉಳಿದದ್ದು ನಶ್ವರ ಎನ್ನುವ ಮನೋಭಾವ ಹೊಂದಿದವರಲ್ಲ. ಬಹುಶಃ ಹಿಂದೂ ಧರ್ಮ, ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿಯ ಕುರಿತು ಇವರು ಹೊಂದಿರುವ ಜ್ಞಾನ ನೋಡಿದರೆ ಇವರಿಗೊಂದು ಸೆಲ್ಯೂಟ್ ಹೇಳಲೇಬೇಕು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರಪಂಚದಲ್ಲಿ ಭಾರತ ಒಂದು ವಿಶಿಷ್ಟವಾದಂಥ ದೇಶ. ಸರ್ವ ಧರ್ಮಗಳನ್ನು ಸಮಾನವಾಗಿ ಕಾಣುವ ಈ ಸಮಯದಲ್ಲಿ ಕೆಲವು ಧರ್ಮಾಂಧರಿಂದ ಭಾರತದ ಐಕ್ಯತೆಗೆ ಧಕ್ಕೆ ಬರುತ್ತಿರುವುದು ನಿಜ. ಯಾರೇ ಆಗಲಿ, ಅವರ ಧರ್ಮವನ್ನು ಪ್ರೀತಿಸಿ ಉಳಿದ ಧರ್ಮವನ್ನು ಗೌರವಿಸುತ್ತಾ ಬಾಳಿದರೆ ಭವ್ಯ ಭಾರತ ವಿಶ್ವ ಗುರುವಾಗುವುದರಲ್ಲಿ ಸಂಶಯವಿಲ್ಲ. ಪ್ರಸ್ತುತ ಅಯೋಧ್ಯ ಶ್ರೀರಾಮ ಮಂದಿರದ ಸ್ಥಳದಿಂದ ಮಮ್ತಾಜ್ ಸ್ವತಃ ತಾವೇ ಅಲ್ಲಿಗೆ ತೆರಳಿ ಅಲ್ಲಿಯ ಪ್ರತಿಯೊಂದು ಘಟನೆ ಇತಿಹಾಸವನ್ನು ತಿಳಿಸುವ ಪರಿ ನೋಡಿದರೆ ನಿಜಕ್ಕೂ ಹೆಮ್ಮೆಯೆನಿಸುತ್ತದೆ. ಜೊತೆಗೆ ಅನೇಕ ಮುಸಲ್ಮಾನ್ ಬಾಂಧವರು ಕೂಡ ಅಯೋಧ್ಯ ರಾಮ ಮಂದಿರ ಕುರಿತು ವಿಶೇಷ ಭಕ್ತಿ ಮತ್ತು ಸಂತೋಷವನ್ನು ವ್ಯಕ್ತಪಡಿಸುತ್ತಿರುವುದು ಉತ್ತಮ ಬೆಳವಣಿಗೆಯ ವಿಷಯ. ಹೀಗೆ ವಿಶಾಲ ಮನೋಭಾವದಿಂದ ಬಾಳಿದರೆ ಸರ್ವರ ಬಾಳು ಬಂಗಾರವಾಗುವುದರಲ್ಲಿ ಎರಡು ಮಾತಿಲ್ಲ. ವಿಶ್ವಶ್ರೇಷ್ಠವಾಗಿ ಭಾರತ ಬಾಳುವುದರಲ್ಲಿ ಹೆಚ್ಚು ದಿನಗಳು ಬೇಕಿಲ್ಲ. ಭಾರತ ಕಂಡ ಶ್ರೇಷ್ಠ ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಜನವರಿ 22 ರಾಮಲಲ್ಲ ಅಂದರೆ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿರುವುದು ಹೇಳಿಕೊಳ್ಳಲಾರದಷ್ಟು ಸಂತಸದ ವಿಷಯ. ಮಾನ್ಯ ಪ್ರಧಾನಿಯವರ ನಿಷ್ಠೆ, ವ್ರತಾಚರಣೆ, ಉಪವಾಸ ಇವೆಲ್ಲವನ್ನು ಗಮನಿಸಿದರೆ ಬಹುಶಃ ಆ ಭಗವಂತ ಶ್ರೀರಾಮಚಂದ್ರ ಈ ಮಹಾನ್ ಪುರುಷರಿಂದ ಈ ಒಂದು ಕಾರ್ಯ ಮಾಡಿಸಲು ಹುಟ್ಟಿಸಿದ್ದಾನೇನೋ ಎಂಬ ಭಾಸವಾಗುತ್ತದೆ. ಹಾಗಾಗಿ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ಒಂದು ಪುಣ್ಯ ಕಾರ್ಯ ನೆರವೇರುವುದರ ಜೊತೆಗೆ ಭಾರತದಲ್ಲಿ ರಾಮರಾಜ್ಯ ನಿರ್ಮಾಣವಾಗಲಿ, ಆ ಭಗವಂತ ಎಲ್ಲರನ್ನೂ ಹರಸಲಿ, ಸರ್ವಧರ್ಮೀಯರಿಗೂ ಒಳ್ಳೆಯ ಸದ್ಬುದ್ಧಿ ನೀಡಿ ನಮ್ಮ ಹೆಮ್ಮೆಯ ಭಾರತ ದೇಶ ಒಗ್ಗಟ್ಟಿನಿಂದ ಮುನ್ನಡೆಯುವಂತಾಗಲಿ ಎನ್ನುವ ಸದಾಶಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್. ಸರ್ವರಿಗೂ ವಂದನೆಗಳು.